ಪ್ರಿಯರಾದವರ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಸುಂದರವಾದ ಒಂದು ಲೈಟ್ ಹೌಸ್ ಕಾಣುತ್ತಿದೆಯಾ? ಸಮುದ್ರ ತೀರದಲ್ಲಿರುವಂತ ಒಂದು ಬೆಳಕಿನ ಮನೆ ಅದು. ನಾವಿಲ್ಲಿಗೆ ಇನ್ನು ಕತ್ತಲಿರುವಾಗ ಮುಂಜಾನೆಯೇ ಬಂದೆವಲ್ಲ, ಅದರ ಬೆಳಕು ಇಲ್ಲೆಲ್ಲ ಹರಡುವುದನ್ನು ನಾವು ನೋಡಿದೆವು. ಆ ಬೆಳಕಿನ ಮನೆಯಲ್ಲಿ ಒಂದು ಬೆಳಕು ಬರುತ್ತದಲ್ಲ, ಯಾಕೆ? ಸಮುದ್ರದಲ್ಲಿ ಹಡಗು ಹೋಗುವಾಗ ದಿಢೀರೆಂದು ಅವರಿಗೆ ದಿಕ್ಕು ತೋರದಾದರೆ ಈ ಬೆಳಕಿನ ಮನೆಯನ್ನು ನೋಡುವಾಗ ಓ ಇದೊಂದು ತೀರಾ ಸ್ಥಳ ಎಂಬುದಾಗಿ ಕಂಡುಹಿಡಿಯುವುದಕ್ಕೆ, ಮಾರ್ಗ ತೋರಿಸುವುದಕ್ಕೆ. ಅದೇ ರೀತಿಯಾಗಿ ಲೋಕವೆಂಬ ಸಮುದ್ರದಲ್ಲಿ ಕಷ್ಟಗಳು, ದುಃಖಗಳು, ಚಿಂತೆಗಳು, ಕಣ್ಣೀರು, ವೇದನೆ, ಮನಸೋಲುಗಳು, ಏನು ಮಾಡುವುದೋ ಎಂದು ತಿಳಿಯದೆ ಕಂಗಾಲಾಗುವಾಗ ಈ ಸತ್ಯವೇದ ವಾಕ್ಯವು ನಮಗೆ ಬೆಳಕಿನ ಮನೆಯಾಗಿದೆ. ಬೆಳಕನ್ನು ತೋರಿಸುತ್ತದೆ, ನೀನು ಭಯಪಡಬೇಡ, ಇದೇ ಮಾರ್ಗ, ಹೀಗೆ ಹೋಗಬೇಕು. ಆ ರೀತಿಯಾಗಿ ದಿಕ್ಕು ತೋರದೆ ತೊಳಲಾಡುವಾಗ ನಮಗೆ ದಾರಿ ತೋರಿಸುವ ಒಂದು ಸಮುದ್ರ ತೀರದ ದೀಪದ ಮನೆಯ ಹಾಗೆ ಸತ್ಯವೇದ ವಾಕ್ಯವು ಇದೆ. ಆದ್ದರಿಂದ ಈ ವಾಕ್ಯದ ಮೂಲಕವೇ ದೇವರು ಮಾತನಾಡುತ್ತಾರೆ. ಆದ್ದರಿಂದ ನಿತ್ಯವೂ ಈ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಪ್ರಾರ್ಥಿಸಬೇಕು, ಸರಿನಾ? ಇಂದು ದೇವರು ಯಾವ ವಾಕ್ಯವನ್ನು ನನಗಾಗಿ ಇಟ್ಟಿದ್ದಾರೆ ಎಂದು ಅಂದುಕೊಳ್ಳುತ್ತೀರಾ? ಏಷಾಯ 40:29 ವಾಕ್ಯ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. ಅಂದರೆ ಸೋತವರಿಗೆ ತ್ರಾಣವನ್ನು ಕೊಡುವಂತ ದೇವರು. ಸೋತು ಹೋಗಿದ್ದೀರಾ? ನೀವು ಮನಸೋಲಿನಿಂದ ಇದ್ದೀರಿ, ಹೊರಗೆ ಸೋತವರ ಹಾಗೆ ತೋರಿಸುವುದಿಲ್ಲ, ಆದರೆ ಒಳಗೆ ಸೋತು ಹೋಗಿದ್ದೀರಿ. ಏನು ಮಾಡುವುದು, ಏನು ಆಗುತ್ತದೆ, ಯಾಕೆ ಹೀಗೆ ನಡೆಯುತ್ತಿದೆ, ಯಾಕೆ ಹೀಗೆಲ್ಲ ಮಾಡುತ್ತಾರೆ ಎಂಬುದಾಗಿ ಮನಸ್ಸಿನಲ್ಲಿ ಸೋತು ಹೋಗಿದ್ದೀರಾ? ಸೋಲೆಂಬುದು ಎಲ್ಲ ಮನುಷ್ಯರು ಸಂಧಿಸುವ ಒಂದು ಸಮಸ್ಯೆ. ಅಬ್ರಹಾಮನು ಸೋತು ಹೋದದ್ದು ಬೈಬಲ್ನಲ್ಲಿ ಇದೆ. ಮೋಶೆ ಅಷ್ಟು ದೊಡ್ಡ ದೇವ ಮನುಷ್ಯನೇ ಸೋತು ಹೋದನು. ಎಲಿಯ ಅಷ್ಟು ದೊಡ್ಡ ಪ್ರವಾದಿಯೇ ಸೋತು ಹೋದನು. ಎಲ್ಲರೂ ಆ ಮಾರ್ಗವಾಗಿ ಹಾದು ಹೋಗಿದ್ದಾರೆ. ನಾನು ಅನೇಕ ಬಾರಿ ಸೋತು ಹೋಗಿದ್ದೇನೆ ಜೀವಿತದಲ್ಲಿ, ಸೇವೆಯ ಹಾದಿಯಲ್ಲಿ. ಸಾಕು ದೇವರೇ, ಇನ್ನು ಸೇವೆ ಮಾಡಿದ್ದೆಲ್ಲ ಸಾಕು, ಅಷ್ಟರ ಮಟ್ಟಿಗೆ ನಾನು ಹೇಳುವ ಹಾಗೆಲ್ಲ ಸೋತು ಹೋಗುವ ಅವಸ್ಥೆ ನನ್ನ ಜೀವಿತದಲ್ಲಿ ಬಂದಿದೆ. ಆದರೂ ಕೂಡ ಇಂದಿನವರೆಗೂ ನೆಲೆಗೊಂಡಿರಲು ಕಾರಣವೇನು ಗೊತ್ತಾ? ಸೋತವರಿಗೆ ಆತನು ತ್ರಾಣ ಕೊಡುವಂತ ದೇವರು. ನಾನು ಹಾಗೆ ಸೋತು ಹೋಗುವ ಸಮಯದಲ್ಲೆಲ್ಲ ನನ್ನ ಪಕ್ಕದಲ್ಲಿ ಬಂದು ಹೇಳುವರು, ಮಗನೇ ಭಯಪಡಬೇಡ, ಸೋತು ಹೋಗಬೇಡ, ಯಾರು ಏನು ಹೇಳಿದರೇನು, ಯಾರೇನು ಬರೆದರೇನು, ಯಾರು ನಿನಗೆ ವಿರೋಧವಾಗಿ ಎದ್ದರೇನು, ನಾನಿದ್ದೇನಲ್ಲ ನಿನಗೆ, ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ದೇವರು, ತಿಳಿದಿರುವ ದೇವರು, ಯಾಕೆ ಸೋತು ಹೋಗುತ್ತಿ? ಮನುಷ್ಯರು ತಾನೇ ಹೇಳಿಕೊಂಡು ಹೋಗಲಿ, ಏನು ಬೇಕಾದರೆ ಮಾಡಲಿ, ನಾನು ಸಂಗಡ ಇದ್ದೇನೆ. ಹೀಗೆಲ್ಲ ನನ್ನನ್ನು ಧೈರ್ಯ ಪಡಿಸಿದ್ದರಿಂದಲೇ ಇಂದಿನವರೆಗೂ ನಾನು ಸೇವಕನಾಗಿ ಇದ್ದೇನೆ, ಸೋತು ಹೋಗಲು ಬಿಡುವುದೇ ಇಲ್ಲ. ನೀವು ಸೋತು ಹೋಗಿರುವುದರಿಂದಲೇ ನಿಮ್ಮೊಟ್ಟಿಗೆ ಮಾತನಾಡುತ್ತಾರೆ. ನನ್ನ ಮಗನೇ, ನನ್ನ ಮಗಳೇ, ಸೋತು ಹೋದೆಯಾ? ನಾನು ನಿನಗೆ ಬಲ ಕೊಡುವೆನು, ನಿನ್ನನ್ನು ಧೈರ್ಯಪಡಿಸುವೆನು, ನಾನು ಸಂಗಡ ಇದ್ದೇನೆ, ನನ್ನ ಕೈ ಹಿಡಿದುಕೋ, ನನ್ನ ಕೈ ಹಿಡಿದುಕೊಂಡು ನನ್ನ ಸಂಗಡ ನಡೆ, ನಾನು ನಿನ್ನನ್ನು ಕರೆದುಕೊಂಡು ಹೋಗುವೆನು, ಯಾವುದು ನಿನ್ನನ್ನು ಜಯಿಸದು, ಯಾವುದು ನಿನ್ನನ್ನು ನಾಶ ಮಾಡಲಾಗದು, ನಾನು ಸಂಗಡ ಇದ್ದೇನೆಂದು ಬಲಪಡಿಸುತ್ತಾರ. ಸೋತು ಹೋದವರಿಗೆ ಬಲ ಕೊಡುವಂತ ದೇವರು ಇಂದು ನಿಮ್ಮನ್ನು ಬಲಪಡಿಸುತ್ತಾರ. ಯಾವುದನ್ನು ನೆನೆಸಿ ಸೋತು ಹೋಗಿದ್ದೀರೋ ಅದರಲ್ಲಿ ಅದ್ಭುತ ನಡೆಯುತ್ತದೆ. ಯಾವುದರಲ್ಲಿ ನೀವು ಮನ ಕುಂದಿ ಹೋಗಿದ್ದೀರೋ ಅದರಲ್ಲೊಂದು ಅದ್ಭುತ ಬದಲಾವಣೆ ಇಂದು ಉಂಟಾಗುತ್ತದೆ. ತಂದೆಯೇ, ನಿಮ್ಮ ಮಕ್ಕಳಪ್ಪ, ನಿಮ್ಮ ಮಗ, ನಿಮ್ಮ ಮಗಳು ಸೋತು ಹೋಗಿದ್ದಾರ, ಇಂದು ಅವರನ್ನು ಧೈರ್ಯಪಡಿಸಿ ಬಲಪಡಿಸಿರಿ. ಅವರು ಯಾವುದರ ಕುರಿತು ಸೋತು ಹೋಗಿದ್ದಾರೋ ಅದರಲ್ಲಿ ಒಂದು ಅದ್ಭುತ ನಡೆಯಲಿ, ಬದಲಾವಣೆ ಬರಲಿ, ಇಂದು ಅವರನ್ನು ಸಂತೋಷಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.